ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಆನಂದ್ ಬ್ಲಾಗ್ಸ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾವು ಈ ಲಾಕ್ಡೌನ್ ಡೇಸಲ್ಲಿ ಪಾನಿಪುರಿನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟೊಂದು ವಿಷಯ ಮಿಸ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಪಾನಿಪುರಿನೂ ಹೌದಲ್ವಾ. ಸೊ ಅದಕ್ಕೇ ಇವತ್ತು ಪಾನಿಪುರಿನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಇದಕ್ಕೆ ಒಂದು ಅರ್ಧ ರವೆ ತಗೊಳ್ಳಿ, ಅರ್ಧ ಕಪ್ಪಷ್ಟು ರವೆ. ಅರ್ಧ ಕಪ್ ರವೆಗೆ 2 ಟೀಸ್ಪೂನ್ ಮೈದಾ ಹಸಿಟ್ಟು ಆ್ಯಡ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಪ್ಲಸ್ ಸ್ವಲ್ಪ ಸೋಡಾ ಅಂದರೆ ಬೇಕಿಂಗ್ ಪೌಡರ್ ಒಂದೆರಡು ಚಿಟಿಕೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಚಪಾತಿಗೆ ಹೇಗೆ ಕಳಿಸ್ಕೊತಿರೋ ಅದೇ ಥರ ನೋಡ್ತಾ ಇರ್ಬೋದು ನೀವು ಇವಾಗ. ಸೊ ಒಂದು ಇಟ್ಟು ಕಲಸಿಟ್ಟಮೇಲೆ ಇದನ್ನು ಒಂದು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಈ ಗ್ಯಾಪಲ್ಲಿ ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ. ಸೊ ಪಾನಿಗೆ ಮೇಯ್ನಾಗಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಅದ್ರ ಜೊತೆ ಒಂದೆರಡು ಹಸಿಮೆಣಸಿನ್ಕಾಯಿ, ಈಗ ಒಂದು ಅರ್ಧ ಶುಂಠಿ, ಮೆಣಸು ಮತ್ತು ಜೀರಿಗೆ ಒಂದು ಅರ್ಧ ಟೀಸ್ಪೂನ್, ಸ್ವಲ್ಪ ಕಲ್ಲುಪ್ಪು, ಲಾಸ್ಟಲ್ಲಿ ಒಂದೆರಡು ಬೆಳ್ಳುಳ್ಳಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡಿರೋ ಅಂಥ ಮಸಾಲೆ ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಇದಕ್ಕೆ ನಾವು ನೀರು ಮಿಕ್ಸ್ ಮಾಡಿದ್ರೆ ಪಾನಿ ರೆಡಿಯಾಗುತ್ತೆ. ಬಟ್ ಅದಕ್ಕೂ ಮುಂಚೆ ಹುಣಸೆಹಣ್ಣು ನೀರನ್ನ ನಾವು ಆ್ಯಡ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು ನೀವು ಹುಣಸೆಹಣ್ಣು ನೀರನ್ನ ನಾವು ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ನಾವು 1 ಲೀಟರಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀರಾಗಿದೆ ಅಂತ ಪಾನಿ. ಇದಕ್ಕೆ ಒಂದು 4-5 ಐಸ್ ಕ್ಯೂಬ್ಸ್ ಹಾಕಿದ್ರೆ ಕೋಲ್ಡ್ ಆಗಿರುತ್ತೆ, ಪಾನಿಪುರಿ ತಿನ್ನೋಕ್ಕೆ ಎಕ್ಸಲೆಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಈಗ ನಾವು ಕಲಸಿಟ್ಟಿರುವಂಥ ಹಸಿಟ್ಟನ್ನ ತೆಗೆದು ನಾವು ಹೇಗೆ ಚಪಾತಿಗೆ ಒತ್ಕೊತೀವೋ ಅದೇ ಥರ ಒತ್ಕೊಳ್ಳೋಣ. ಬಟ್ ಇದಕ್ಕೆ ಮೇನ್ ಏನು ಅಂತಂದರೆ ಇದು ತುಂಬ ತುಂಬ ತಿನ್ನಾಗೆ ಒತ್ಕೊಬೇಕು, ದಪ್ಪ ಇರಬಾರ್ದು, ಆಗ ಪೂರಿ ತುಂಬ ಚೆನ್ನಾಗಿ ಬರ್ತದೆ. ಈಗ ನೀವು ಯಾವ್ದಾದ್ರು ಒಂದು ಕ್ಯಾಪು ಇಲ್ಲಾಂದರೆ ಬಾಟ್ಲದು ಕ್ಯಾಪ್ ತೊಗೊಂಡು ನೀವು ಈ ಥರ ರೌಂಡ್ ರೌಂಡಾಗಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಕಟ್ಟಾಗಿದೆ ಅಂತ. ಸೊ ಕಟ್ಟಾಗಿರೋವಂಥ ಪೂರಿನ ಹಸಿಟ್ಟನ್ನ ತೆಗೆದು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಎಷ್ಟು ತಿನ್ನಾಗಿ ಬಂದಿದೆ ಅಂತ. ಈ ಥರ ತಿನ್ನಾಗಿದ್ದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಕಡಾಯಲ್ಲಿ ಆಯಿಲ್ ಹಾಕಿ ಆಯಿಲ್ನ ತುಂಬ ಚೆನ್ನಾಗಿ ಹೀಟ್ ಆದಮೇಲೆ ಪೂರಿನ ಹಾಕೋಣ. ನೋಡ್ತಾ ಇದ್ದೀರಾ ನೀವು ಪೂರಿ ಹಾಕ್ಬೇಕಾದ್ರೆ ಇಲ್ಲೇ ಮೇನ್ ಇರೋದು ಟ್ರಿಕ್ಸು, ಎಲ್ಲ ಪೂರಿನ ಒಂದೇ ಸತಿ ಹಾಕ್ಬಾರ್ದು, ಒಂದಾದಮೇಲೆ ಒಂದು ಹಾಕಬೇಕು. ಆಗ ನಿಮಗೆ ಪೂರಿ ತುಂಬ ಸೇಮ್ ಪಾನಿಪುರಿ ಅಂಗಡಿಯಲ್ಲಿ ಹೇಗಿರುತ್ತೆ ಅದೇ ಥರ ಬರುತ್ತೆ ತಿಕ್ಕಾಗೆ. ಸೊ ನೋಡ್ತಾ ಇರ್ಬೋದು ಇದು ಕಲರ್ ಬಂದ್ಬಿಟ್ಟು ಚೇಂಜ್ ಆಗುತ್ತೆ ಒಂದು 10-15 ನಿಮಿಷ ಆದಮೇಲೆ. ಈಗ ನಾವು ಬೇಯಿಸಿಟ್ಟಿರೋಂಥ ಆಲೂನ ಸ್ಮ್ಯಾಶ್ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಸೊ ಸ್ಮ್ಯಾಶ್ ಮಾಡಿಟ್ಟಿರೋಂಥ ಆಲೂಗೆ ನಾವು ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಮತ್ತು ಒಂದು 1/2 ಕಟ್ ಮಾಡಿ ಇಟ್ಟಿರೋಂಥ ಆನಿಯನ್, ಫೈನಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಆಗಿದೆ. ಸೊ ಫೈನಲಿ ಪಾನಿ, ಪಲ್ಯ ಮತ್ತು ಪೂರಿ ಮೂರು ರೆಡಿಯಾಗಿದೆ ಫ್ರೆಂಡ್ಸ್. ಪೂರಿ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಪಾನಿಪುರಿ ಹಂಗು ಹಿಂಗು ಸಾಧನೆ ಮಾಡಿ ರೆಡಿ ಮಾಡಿಬಿಟ್ವಿ. ಹೇಗೆ ಬಂದಿದೆ ಅನ್ನೋದನ್ನ ಟೇಸ್ಟ್ ಮಾಡಿ ನೋಡ್ಬಿಡೋಣ, ಬನ್ನಿ. ಪೂರಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಆಗಲೇ ಲೈಕ್ ಪೂರಿ ನಾನು ಟೆಸ್ಟ್ ಮಾಡಿ ನೋಡಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಅಂದ್ಕೊಂಡಿರಲಿಲ್ಲ ಮನೇಲಿ ಮಾಡಿದ್ರೆ ಪೂರಿ ಸ್ವಲ್ಪ ಕಷ್ಟ ಆಗಿ ಮಾಡೋದು, ಬಟ್ ಈಸಿಯಾಗಿ ಬಂದಿದೆ. ಸೊ ಅದೇ ರೀತಿ ನೀವು ಮಾಡಿ 100% ಬರುತ್ತೆ. ನೋಡಿ ಇದ್ರದ್ದು ಸೌಂಡು ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಇವಾಗ ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಟ್ರೈ ಮಾಡಿ ನೋಡೋಣ.
ಸೂಪರಾಗಿ ಬಂದಿದೆ. ಇನ್ನೊಂದು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಸೊ ಫ್ರೆಂಡ್ಸ್, ಪಾನಿಪುರಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೋ ಒಂದೊಂದು ಪೂರಿ ಮಾತ್ರ ತುಂಬ ಮೆತ್ತಗಾಗೋಗಿದೆ, ಮಿಕ್ಕಿದ್ದು ಅದ್ಬಿಟ್ರೆ ಮಿಕ್ಕಿದ್ದೆಲ್ಲ ಸಕ್ಕದಾಗಿದೆ. ಆ ಮೆತ್ತಗಾಗಿರೋ ಪೂರಿನೂ ಏನು ವೇಸ್ಟ್ ಆಗೋಲ್ಲ. ನೀವು ಈ ಪಾನಿಪುರಿ ತಿಂದಾಗ ಲಾಸ್ಟಲ್ಲಿ ಸುಕ್ಕ ಅಂತ ಕೇಳಿದ್ರೆ ಕೊಡ್ತಾರಲ್ಲ, ಅದಕ್ಕೆ ನೀವು ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಪಾನಿ ಹೇಳಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಆಗೋಗಿದೆ, ಸ್ವಲ್ಪ ಲೈಟ್ಲಿ ಖಾರ ಇದೆ, ದಟ್ಸ್ ಓಕೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಫೈನಲಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ನಿಮ್ಮನ್ನೆಲ್ಲ ಇದೇ ಥರ ಇನ್ನೊಂದು ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗುಡ್ ಬೈ, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್. ನಮಸ್ತೆ.